ಮಂತ್ರಾಕ್ಷತೆ ಪಾಲಿಟಿಕ್ಸ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಂತ್ರಾಕ್ಷತೆಯಿಂದಾಗಿ ರಾಮಲಲ್ಲ ನೋಡ್ದ ಹಾಗೆ ಆಗ್ಬಿಡುತ್ತಾ ಯದುಕುಮಾರ್ರೆ? ಮೇಡಮ್, ಈಗ ಅವ್ರು ಹೇಳ್ತಾ ಇದ್ರು ಮುಗ್ಧ ಜನರ ಹತ್ರ ವಸೂಲಿ ಮಾಡಿದಂತ ಅಂದ್ಬಿಟ್ಟು. ದೇವಸ್ಥಾನಕ್ಕೆ ಯಾರು ವಸೂಲಿ ಮಾಡಕ್ ಹೋಗಿಲ್ಲ ಮೇಡಮ್. ಅಲ್ಲಿ ಅವ್ರು ಕೊಟ್ಟಿರೋದು ತಮ್ಮ ಶ್ರದ್ಧಾ ಭಕ್ತಿಗಳಿಂದ ಕೊಟ್ಟಿರುವಂಥದ್ದು. ಅಳಿಲು ಸೇವೆ ಅಂತ ಕೊಟ್ಟಿರೋದು ರಾಮನ ದೇವಸ್ಥಾನಕ್ಕೆ. ನನ್ನದೊಂದು ಅಳಿಲು ಸೇವೆ, ನನ್ನದೊಂದು ಇಟ್ಟಿಗೆ, ನನ್ನ ಒಂದು. ಯಾಕಂದ್ರೆ ಒಂದು ದೇವಸ್ಥಾನ ಆಗ್ಬೇಕಾದಾಗ ಯಾರೋ ಒಬ್ಬರಿಂದ ಅಲ್ಲ, ಯಾವ ವ್ಯಕ್ತಿಯಿಂದ ಅಲ್ಲ, ಎಲ್ಲ ಜನರು ಸೇರಿ ಮಾಡುವಂಥದ್ದಕ್ಕೆ. ಅದು ನನ್ನ ಪೂರ್ವಜರು ಕೊಟ್ಟಿದ್ದಾರೆ, ಎಲ್ಲರೂ ಪೂರ್ವಜರು ಕೊಟ್ಟಿದ್ದಾರೆ. ಅವ್ರು ಇದು ಅದನ್ನ ಪ್ರಶ್ನೆ ಮಾಡೋರು ನೀವ್ಯಾರು? ಅದನ್ನ ಪ್ರಶ್ನೆ ಯಾಕೆ ಮಾಡ್ತೀರಿ ನೀವು? ನಿಮ್ಮನ್ನೇನಾದ್ರೂ ನೀವೇನಾದ್ರೂ ಕೊಟ್ಟಿದ್ದೀರಾ? ಇಟ್ ಈಸ್ ಯೋರ್ ಪಾಕೆಟ್ ಮನಿ. ಇಲ್ಲ ಅಲ್ವಾ, ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ನಾವು ಕೊಡ್ತಾ ಇದ್ದೀವಿ. ಹಾಗಾದ್ರೆ ನೀವು ಅಷ್ಟೊಂದು ನಿಮ್ಗೆ ಮುಗ್ಧತೆ ಅಂದ್ರೆ ಜನರೇ ಈ ಮಣ್ಣಲ್ಲಿ ಬೆರ್ತಿರೋಂಥ ಜನರು ಕೊಟ್ಟಿರೋಂಥದ್ದು, ಅವರ ಒಂದು ಶ್ರದ್ಧೆಗೆ ನೀವ್ಯಾಕೆ ಬೆಂಕಿ ಇಡಕ್ಕೆ ಹೋಗ್ತೀರಾ? ನಿಮ್ಮ ನಿಮ್ಮ ಇದಕ್ಕೆ ನೀವು ಮಿಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಅಷ್ಟೇ ನಿಮ್ಗೆ ಇರಬೇಕಾದಾಗ ಅವರು ನ್ಯಾಷನಲ್ ವೇಸ್ಟ್ ಅಂತಂದ್ರು. ಬಕ್ರೀದ್ ಸಮಯದಲ್ಲಿ ಕೆಲವರು ರಕ್ತದ ಕೋಡಿ ಏರಿಸ್ತಾರಲ್ಲ, ಅದೆಲ್ಲ ನ್ಯಾಷನಲ್ ವೇಸ್ಟ್ ಅಲ್ವಾ? ಅದೆಲ್ಲ ಏನು ತುಂಬಾ ನ್ಯಾಷನಲ್ ರಿಸೋರ್ಸಸ್? ಅದು ನ್ಯಾಷನಲ್ ರಿಸೋರ್ಸಸ್. ಒಂದು ತಿಳ್ಕೋಬೇಕು ಮೇಡಮ್, ಅಲ್ಲಿ ಅವರು ಜನರ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಅವಹೇಳನವಾಗಿ ಮಾತಾಡುವುದನ್ನ ನಿಲ್ಲಿಸಬೇಕು. ಇಲ್ಲ ಅಂದ್ರೆ ನಿಮ್ಮ ತನದ ಏನಂತಾರೆ, ನಿಮ್ಮ ಭಕ್ತಿ, ನಿಮ್ಮ ಏನ್ ತಲೆ ಏನಿದೆ ಜನರ ಮುಂದೆ ನೀವೇ ತೆರೆದಿಟ್ಟಂಗಾಗುತ್ತೆ. ಜನರು ಅರ್ಥ ಮಾಡ್ಕೊಂತಾರೆ ಯಾವ ರೀತಿ ಇದೆ. ನಿಜವಾಗ್ಲೂ ಮಂತ್ರಾಕ್ಷತೆಯಲ್ಲಿ ರಾಮನನ್ನ ಕಾಣಬಹುದು. ಅಯೋಧ್ಯೆಯಲ್ಲಿರುವ ಬಾಲರಾಮನ ವಿಗ್ರಹ, ರಾಮಲಲ್ಲ ವಿಗ್ರಹ ಏನಿದೆಯಲ್ಲ, ಮಂತ್ರಾಕ್ಷತೆಯಲ್ಲೂ ರಾಮನನ್ನು ಕಾಣಬೇಕು. ಭಗವಂತ ನಿರ್ಮಾಲ್ಯ, ಮಂತ್ರದಿಂದ ಪೂರಿತವಾದದ್ದೆಲ್ಲವೂ ಕೂಡ ಬಹಳ ಶ್ರೇಷ್ಠವಾದದ್ದು. ಇದಕ್ಕೆ ಒಂದು ಎರಡು ಮೂರು ಸಣ್ಣ ಎಕ್ಸಾಂಪಲ್ಗಳನ್ನು ದೇವಕಾಲದ ಕ್ವಿಕ್ ಆಗಿ ಹೇಳ್ತೀನಿ. ದೇವಕಾಲದ ಒಂದು ಪ್ರತ್ಯಕ್ಷವಾಗಿ ಇವಾಗ ನಡೆದಿರೋದೊಂದು ಒಂದು ಎಕ್ಸಾಂಪಲನ್ನು. ಸೋಂದೆಯಲ್ಲಿ ವಾದರಾಜ ಸ್ವಾಮಿಗಳವರು ಇದ್ದಾರೆ, ಅವ್ರ ತಂದೆ ತಾಯಿಗಳಿಗೆ ವಾದರಾಜ ಸ್ವಾಮಿಗಳು ಹುಟ್ಟಿರೋದಿಲ್ಲ, ಮಕ್ಕಳೇ ಆಗಿರೋದಿಲ್ಲ. ವಾಗೀಶ ತೀರ್ಥರು ಅಂತ ಅವ್ರ ಗುರುಗಳು, ಅವ್ರ ಗುರುಗಳ ಬಳಿ ಹೋದಾಗ ಅವ್ರು ಕೇಳ್ತಾರೆ, ವೃದ್ಧಾಪ್ಯ ಬಂದುಬಿಟ್ಟಿರ್ತದೆ ಅವ್ರಿಗೆ. ಆವಾಗ ವಿಜ್ಞಾನಕ್ಕೆ ಸವಾಲಾದಂಥ ಒಂದು ಪ್ರಶ್ನೆ ಏನಂದರೆ, ಇವರು ಕೊಡುವ ಹೂವು ಮತ್ತು ಅಕ್ಷತೆಯಿಂದ ವಾದರಾಜ ಸ್ವಾಮಿಗಳು ಜನಿಸ್ತಾರೆ, ಒಟ್ಟು 120 ವರ್ಷ ಬದುಕಿರ್ತಾರೆ ಅವರು, 112 ವರ್ಷ ಸನ್ಯಾಸಿಗಳಾಗಿರ್ತಾರೆ, ನಮ್ಮ ಇಡೀ ಹಿಂದೂ ಸಮಾಜಕ್ಕೇನೆ ಸನಾತನ ಧರ್ಮಕ್ಕೇನೆ ದೊಡ್ಡ ಕೊಡುಗೆಯನ್ನು ಕೊಡ್ತಾರೆ. ಇದು ಒಂದು ಭಾಗ. ಇನ್ನೊಂದು, ಮಳಖೇಡದಲ್ಲಿ ಇರತಕ್ಕಂತಹ ಉತ್ತರಾಧಿಂಠಾಧೀಶರ ಗುಣಾಥ ತೀರ್ಥರ ಬಳಿ ಒಬ್ಬಳು ಕನ್ಯೆ ಬರ್ತಾ ಇದ್ದಾಳೆ. ಬಂದಾಗ ಏನಾಗ್ತಾ ಇದೆ, ನನ್ನ ಗಂಡ ಅಕಾಲದಲ್ಲಿ ಹೋಗ್ಬಿಟ್ಟ, ನಾನು ಚಿಕ್ಕವಳು ಅಂತ ಅವಳ ವೇದನೆಯನ್ನು ಹೇಳ್ಕೊಳಕ್ಕೆ ಬಂದಾಗ ದೂರದಿಂದ ಸ್ವಾಮಿಗಳು ಹೇಳ್ತಾರೆ, ಅಷ್ಟಪುತ್ರ ಸುಖೀಭವ ಅಂತ. ಗಂಡ ತೀರ್ಕೊಂಡ್ಬಿಟ್ಟಿದ್ದಾನೆ, 8 ಜನ ಮಕ್ಕಳಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಹೇಗಾಗುತ್ತೆ ಅಂತಂದರೆ, ಅವರ ಮಂತ್ರಾಕ್ಷತೆ ಪ್ರಭಾವ ಅವರ ಮಾತಿನ ಪ್ರಭಾವದಿಂದ ಕುಹಿಯೋಗದಿಂದ ಹೊರಟೋಗುತ್ತೆ. ರಾಘವೇಂದ್ರ ಸ್ವಾಮಿಗಳಂತಹ ಮಹಾಮಹಾ ಯತಿಗಳು ಮಂತ್ರಾಕ್ಷತೆ ಮಹಿಮೆಯನ್ನು ಪವಾಡಗಳನ್ನ ತೋರಿಸಿರ್ತಕ್ಕಂಥದ್ದುಂಟು. ಒಬ್ಬ ಬೇರೆ ಅನ್ಯಧರ್ಮೀಯ ಮುಸಲ್ಮಾನ ರಾಜ ಇವರ ತಪಸ್ಸನ್ನು ನೋಡೋಣ ಅಂತ ತಟ್ಟೆಯಲ್ಲಿ ಮಾಂಸವನ್ನು ಹಾಕಿಕೊಂಡು ಬಟ್ಟೆಯನ್ನು ಮುಚ್ಚಿಟ್ಟು ತಂದು ನೈವೇದ್ಯಕ್ಕಿಟ್ಟರೆ ನೀರನ್ನು ಪ್ರೋಕ್ಷಣೆ ಮಾಡಿದ್ರೆ ಎಲ್ಲ ಹಣ್ಣು ಹಂಪಲುಗಳ ಆಗಿ ಹೋಗ್ತಾ ಇದೆ. ಇದು ಒಂದು ಕಡೆ ಆದರೆ, ಇವತ್ತಿನ ನಮ್ಮ ಗುರುಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ವೈಜ್ಞಾನಿಕವಾಗಿ ಅವ್ರು ಹೇಳ್ತಾ ಇದ್ರು, ಮಂತ್ರದಿಂದ ಇದು ಮಾವಿನಕಾಯಿ ಉದರಲ್ಲ ಅಂತ. ಮಂತ್ರಾಕ್ಷತೆಯಿಂದ ಅನುಕೂಲತೆಗಳಾಗುತ್ತೆ, ಸರಿಯಾದ ಪಠಣ ಮಾಡುವ ಕ್ರಮದಲ್ಲಿ ಮಂತ್ರಗಳ ಅಧ್ಯಯನವನ್ನು ಮಾಡಿದಾಗ ಅದು ಕೂಡ ಆಗುತ್ತೆ. ಒಂದು ಕುಷ್ಟಿ ಅನ್ನೋ ಗ್ರಾಮದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಬಹಳ ನೀರೇ ಇಲ್ಲದಿರೋ ಪ್ರಸಂಗದಲ್ಲಿ ಇವರು ಭೂಮಿ ಮೇಲೆ ಹಾಕೋ ಮಂತ್ರಾಕ್ಷತೆಯಿಂದ ಭೂಮಿಯಲ್ಲಿ ನೀರು ಬರ್ತಾ ಇದೆ. ಇನ್ನೊಂದು ಕಡೆ ವಿಜಾಪುರ ಭಾಗದಲ್ಲಿ ಒಂದು ಸರಿ ಮಹಾಸಂರಾಧನೆ ಆಗಿ ನೀರಿನಿಂದ ತುಂಬಾ ತೊಂದರೆ ಆದಾಗ ಇವರು ಕೂಡ ಮಂತ್ರಾಕ್ಷತೆಯಿಂದ ಆ ಬಾಧೆಗಳೆಲ್ಲ ಕಮ್ಮಿ ಆಗ್ತದೆ. ಮಂತ್ರಾಕ್ಷತೆಯಲ್ಲಿ ವಿಶಿಷ್ಟವಾದ ಶಕ್ತಿ ಉಂಟು. ಅಕ್ಷತಾನ್ ವಿಪ್ರಹಸ್ತೇನ ಮಾತೃಹಸ್ತೇನ ಭೋಜನಂ ದಾನಂ ದದ್ಯಾ ಸ್ವಹಸ್ತೇನ ಪತ್ನಿಹಸ್ತೇನ ಮರ್ಧನಂ ಅಂತ. ಅಕ್ಷತೆಯನ್ನ ಸರಿಯಾಗಿ ಮಂತ್ರಪೂರ್ವಕವಾಗಿ ಇಂದ್ರಶ್ರೇಷ್ಠಾನಿ ಮುಂತಾದ ಮಂತ್ರಗಳಿಂದ ಅಕ್ಷತೆಯನ್ನು ಕೇಳಿ, ಅಕ್ಕಿಗೆ ಅರಿಶಿಣ ಸೇರಿದಾಗ, ಅಕ್ಕಿಗೆ ಕುಂಕುಮ ಸೇರಿದಾಗ ಅದು ಅಕ್ಷತೆ ಆಗ್ತದೆ. ಅದು ಮಂತ್ರಾಕ್ಷತೆ ಆಗೋದು ಯಾವಾಗ ಅಂದ್ರೆ ಮಂತ್ರಗಳಿಂದ ಅಭಿಮಂತ್ರಿಸಿದಾಗ ಅದು ಆಗ್ತಾ ಇದೆ. ತಾಯಿ ಕೈಯಿಂದ ಭೋಜನ ಮಾಡೋದು ಎಷ್ಟು ಶ್ರೇಷ್ಠವೋ ಹಾಗೆ ಮಂತ್ರಗಳಿಂದ ಅಕ್ಷತೆಯನ್ನು ನಿರ್ಮಾಣ ಮಾಡಿದರೆ ಅದರಲ್ಲಿ ಶಕ್ತಿನೂ ಬರ್ತದೆ. ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಇರ್ತಕ್ಕಂತಹ ರಾಮಲಲ್ಲಾನು ಕೂಡ ಆ ಮಂತ್ರಾಕ್ಷತೆಯಲ್ಲಿ ನಾವು ಕಾಣಬಹುದು. ಆಗಲೇ ಮೇಡಮ್ ಅವರು ಕೆಲವು ವಿಚಾರಗಳನ್ನ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು. ಇವತ್ತು ಧಾರ್ಮಿಕ ಕೇಂದ್ರಗಳಿಂದನೇ ನಮ್ಮ ದೇಶದಲ್ಲಿ ಅರ್ಧ ಬಡ ಜನರಿಗೆ ಒಂದು ವಿದ್ಯೆ ಆಗಿರ್ಬೋದು, ಉಚಿತವಾದಂಥ ಒಂದು ವಸತಿ ವ್ಯವಸ್ಥೆ ಆಗಿರ್ಬೋದು, ಅಥವಾ ಅವ್ರಿಗೆ ಊಟ ಆಗಿರ್ಬೋದು, ಇವತ್ತು ನಡೀತಾ ಇರತಕ್ಕಂಥದ್ದು. ಶಿಕ್ಷಣದ ವಿಷಯದಲ್ಲಂತೂ ವಿಶೇಷವಾಗಿ ನಾವು ದೇಶಾದ್ಯಂತ ಅವ್ರು ನಮಗಿಂತ ಹೆಚ್ಚು ತಿರುಗಾಡಿದ್ದಾರೆ, ಯಾಕೆಂದರೆ ಅವರು ಸರ್ಕಾರದಲ್ಲಿದ್ದಂಥವ್ರೇ. ಇವತ್ತು ನಮಗೊಂದು ಆ ಮಠ ಮಾನ್ಯಗಳು, ಈ ದೇವಸ್ಥಾನಗಳು ಇರಲಿಲ್ಲ ಅಂತಂದರೆ ನಮ್ಮ ದೇಶ ಈ ಮಟ್ಟಕ್ಕೆ ಬರ್ತಿರಲಿಲ್ಲ. ಕೆಲವು ಸಂದರ್ಭದಲ್ಲಿ ನನಗೊಂದು ಮಾತು ಅನಿಸುತ್ತೆ, ಇವರು ನಂಬಿದಾಗ ದೇವರು,
ಇವರು ನಮ್ದೇ ಇರೋವಾಗ ದೇವರಿಲ್ಲ, ಇವರು ಬೇಕಾದ ಧರ್ಮಗಳನ್ನ ಇವರು ಓಲೈಸ್ಕೋಬೋದು, ಬ್ಯಾಡದಿರೋ ಧರ್ಮಗಳ ಬಗ್ಗೆ ಟೀಕೆ ಮಾಡ್ಬೋದು. ಇವೆಲ್ಲ ಕೂಡ ಕೇವಲ ಇವತ್ತು ಇವರು ರಾಜಕಾರಣಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥ ಒಂದು ಅಸ್ತ್ರವಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಹೊತ್ತಾಗಲಿ ನಮ್ಮ ಧರ್ಮ, ನಮ್ಮ ನೀತಿ, ನಮ್ಮ ಒಂದು ನಂಬಿಕೆಗಳನ್ನ ಇವರೆಲ್ಲ ಕೂಡ ಒಂದು ರೀತಿ ಅವಮಾನ ಮಾಡಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಯಾವತ್ತು ಇವರುಗಳಿಗೆ ಇಂಥ ಒಂದು ವಿಚಾರಗಳಲ್ಲಿ, ಯಾಕೆಂತಂದರೆ ಅನೇಕ ಸಂದರ್ಭದಲ್ಲಿ ಇವತ್ತಿಗೂ ನಾನು ಹೇಳ್ತಾ ಇದ್ದೀನಿ ಮೇಡಮ್, ಒಂದು ನಮ್ಮ ಈಗ ಯಾರು ಟೀಕೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ನಾನೊಂದು ಪ್ರಶ್ನೆ ಕೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಕೂಡ ಅವ್ರ ಮನೆಗಳಲ್ಲಿ ಮದುವೆ ನಡೆಯುತ್ತೆ, ಅವಾಗೆಲ್ಲ ಇವರೆಲ್ಲ ಉಪಯೋಗಿಸಲ್ವಾ ಇಂಥ ಒಂದು ಅಕ್ಷತೆ ಕಳ್ಳನ್ನ? ಡಿಕೆ ಶಿವಕುಮಾರ್ ಸ್ವತಃ ಹೇಳಿದ್ದಾರೆ ನೋಡಿ, ನನ್ನ ಸುತ್ತಮುತ್ತ ದೇವರ ವಿಗ್ರಹ ಇಟ್ಕೊಂಡಿದ್ದೀನಿ, ನಾನು ರಾಮ ಭಕ್ತ, ನಾನು ಆಂಜನೇಯ ಭಕ್ತ ಅಂತ. ಹೌದು ಹೌದು ಹೌದು, ನೋಡಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಯಾ ಮತ್ತೆ ಒಂದೊಂದು ಸತಿ ಹೇಳ್ತಾ ಇದ್ದೀನಿ, ಯಾರ್ಯಾರು ದೇಣಿಗೆಗಳನ್ನು ಕೊಟ್ಟಿದ್ದಾರೋ ಎಲ್ಲರೂ ಕೂಡ ನಾವು ರಾಮರ ಪ್ರತಿಷ್ಠಾನಕ್ಕೆ ಹೋಗೋಕ್ಕಾಗೋದಿಲ್ಲ. ಅವ್ರ ಮನೆಗೆ ಅಲ್ಲಿ ಮಂತ್ರ ಮಾಡಿರ್ತಕ್ಕಂಥ ಮಂತ್ರಿಸತಕ್ಕಂಥ ಏನೊಂದು ಅಕ್ಷತೆ ಕಾಳು ಬರ್ತಾ ಇದೆ ನಮ್ಮ ಮನೆಗಳಲ್ಲಿ ಇಟ್ಕೊಂಡು ಆ ಶುಭ ಮುಹೂರ್ತದಲ್ಲಿ. ಮತ್ತು ಇನ್ನೊಂದು, ಇವತ್ತೇ ಯಾಕೆ ಮಾಡಬೇಕು ಅಂತಕ್ಕಂಥ ಮಾತು ಕೂಡ ಬಂತು. ಎಲ್ಲದಕ್ಕೂ ಒಂದು ಶುಭ ಮುಹೂರ್ತ ಅಂತಕ್ಕಂಥದ್ದು ಇರುತ್ತೆ, ಆ ಮುಹೂರ್ತ ಅಲ್ಲಿ ಕೂಡ ಬಂದಿದೆ. ಆ ಸಂದರ್ಭದಲ್ಲಿ ಅಲ್ಲಿ ಪೂಜೆ ಮಾಡಿದ ಸಂದರ್ಭದಲ್ಲಿ ಆ ರಾಮನೇ ಮನೆ ಬಾಗಿಲು ಬಂದ ಅಂತ ಹೇಳಿ ನಮ್ಮ ಮನೆಗಳಲ್ಲೂ ಕೂಡ ನಾವು ಪೂಜೆ ಮಾಡೋದಕ್ಕೆ ಅಕ್ಷತೆ ಕಾಳು ಉಪಯೋಗಿಸ್ತಾ ಇದ್ದೀವಿ. ಯಾವತ್ತೋ ಬಾಣಂತನ ಮಾಡಿದ್ರಿ, ಆ ಅಮ್ಮ ರಾಮ ಹುಟ್ಟಿದ, ರಾಮ ಅಲ್ಲೇ ಹುಟ್ಟಿದ ಅಂತೀರಾ ಅಂತ ಪಟೇಲ್ರು ಹೇಳಿದರು. ಆ ಸಂದರ್ಭದಲ್ಲಿ ಯಾರು ಒಪ್ಪಿಲ್ಲ, ಅವರು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನನ್ನ ಸುತ್ತಮುತ್ತ ವಿಗ್ರಹ ಇದೆ ಅಂತ. ಯಾಕೆಂದ್ರೆ ವೋಟ್ ಅಲ್ಲ, ವೋಟ್ ಬೇಕಾಗಿದೆ ಇವರಿಗೆ ಅಷ್ಟೇ ಅಲ್ಲ, ಬಿಜೆಪಿ ಅವ್ರ ಅನುಕೂಲಕ್ಕೆ ಮಾತಾಡ್ತಾರೆ. ನಿಜವಾಗಿ ಹೇಳಬೇಕಂದ್ರೆ ಈ ಎಲ್ಲ ದೇವರುಗಳನ್ನು ಕೂಡ ನೀವು ದೂರ ಇಟ್ಟು ಜನಗಳನ್ನು, ಜೀವಿಗಳನ್ನು, ಎಲ್ಲರನ್ನು ಕಾಪಾಡುವಂಥ ಧರ್ಮ ನಿಮ್ಮ ರಾಜಕೀಯದಲ್ಲಿ ಬರಬೇಕು, ಮಠಗಳಲ್ಲಿ ಬರಬೇಕು. ಮಠಗಳು ಎಷ್ಟೋ ಒಳ್ಳೆ ಕೆಲಸ ಮಾಡಿದೆ ಗೊತ್ತು ನಮಗೆ, ಯಾವ ಮಠಗಳು ಇವತ್ತು ಶಿಕ್ಷಣವನ್ನು ಕೊಡ್ತಿದ್ದಾವೆ ಯಾವಿಲ್ಲ ಅದು ನಮಗೆ ಗೊತ್ತಿದೆ. ಬಹಳ ಒಳ್ಳೆ ಕೆಲಸನೂ ಮಾಡ್ತಿದ್ದಾರೆ. ಆದರೆ ನೀವು ರಾಜಕೀಯ ಯಾಕೆ ಬೆರೆಸ್ತೀರಾ ಅನ್ನೋದನ್ನೇ ವೇದಿಕೆಯಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಇಚ್ಛೆ ಪಡ್ತೀನಿ. ಏನು ಇವರು ಈಗ ಹೇಳ್ತಾ ಇದ್ರು, ನಮ್ಮ ಬುಡಕಟ್ಟು ಸಮಾಜಕ್ಕೆ ರಾಮ ಇಲ್ಲ, ನಮ್ಗಿರ್ತಕ್ಕಂಥದ್ದು ಯಾರೋ ಬೇರೆ ರಾಮ, ದನ ಕಾಯ್ತಕ್ಕಂಥ ರಾಮ, ಮತ್ತೊಂದು ರಾಮ ಅಂತೇಳಿ. ಇವತ್ತು ಇಡೀ ಬುಡಕಟ್ಟು ಸಮಾಜನ ಬಿಟಿ ಲಲಿತಾ ನಾಯಕ್ ಅವರು ಗುತ್ತಿಗೆ ತಗೊಂಡಿದ್ದಾರಾ, ಅಥವಾ ಇಡೀ ಬುಡಕಟ್ಟು ಸಮಾಜ ಇವ್ರು ಹೇಳ್ದಂಗೆ ಕೇಳ್ತಾ, ಇಡೀ ವಿಶ್ವಕ್ಕೆ ರಾಮನ ಬಗ್ಗೆ ತಿಳಿಸ್ಕೊಟ್ಟಿರ್ತಕ್ಕಂತಹ ವಾಲ್ಮೀಕಿ ಮಹರ್ಷಿಗಳು ಸಹ ಒಬ್ಬ ಬುಡಕಟ್ಟು ಸಮಾಜವನ್ನು ಪ್ರತಿನಿಧಿಸ್ತಾರೆ, ಅವರನ್ನ ಇವತ್ತು ಜನ ಕೇಳ್ತಾರ, ಬಿಟಿ ಲಲಿತಾ ನಾಯಕ್ ಅವ್ರನ್ನ ಕೇಳ್ತಾರ. ಹಾಗೆ ಧನ್ಯವಾದ. ಈ ಹೊತ್ತಿನ ಚರ್ಚಾ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.